चैतन्यं शाश्वतं शान्तं योमातीतं निरंजनं नादबिन्दुकलातीतं तस्मै श्री गुरवे नमः। ओम शांति शांति शांति। ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ, ಟಾಟಾ ನಗರ, ಬೆಂಗಳೂರು. ಈ ದಿವಸ ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥ ಒಂದು ಅತಿದೊಡ್ಡ ಸಮಸ್ಯೆ ಕಿಡ್ನಿ ಸಮಸ್ಯೆ. ಕಿಡ್ನಿ ಸಮಸ್ಯೆಗೆ ಯಾವೆಲ್ಲ ಯೋಗಾಸನಗಳನ್ನು ಅಭ್ಯಾಸ ಮಾಡಬೇಕು, ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಯಾವೆಲ್ಲ ಆಹಾರಗಳನ್ನು ತೆಗೆದುಕೊಳ್ಳಬೇಕು, ಯಾವೆಲ್ಲ ಆಹಾರಗಳನ್ನು ತೆಗೆದುಕೊಳ್ಳಬಾರ್ದು, ಯಾವೆಲ್ಲ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ವಿವರಣೆಯನ್ನು ನಾನು ಇವಾಗ ನಿಮ್ಗೆ ಕೊಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಆಸನದಲ್ಲಿ ಬಟರ್ಫ್ಲೈ ಅಂತಕ್ಕಂಥ ಆಸನವನ್ನು ಮಾಡಬೇಕಾಗ್ತದೆ. ಇದಕ್ಕೆ ತಿತಲಿ ಆಸನ ಅಂತ ಕರೀತಾರೆ. ಈ ಒಂದು ಆಸನವನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ, ಎರಡು ಕಾಲುಗಳನ್ನು ಈ ರೀತಿ ಜೋಡಿಸ್ಕೋಬೇಕು, ಜೋಡಿಸ್ಕೊಂಡು ನೇರವಾಗಿ ಕೂತ್ಕೋಬೇಕು. ಈ ರೀತಿ ಅಭ್ಯಾಸ ಮಾಡಬೇಕು. ಹೀಗೆ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕಿಡ್ನಿಗಳಿಗೆ ಹೆಚ್ಚು ರಕ್ತ ಸಂಚಾರ ಆಗ್ತದೆ, ಇಲ್ಲಿರ್ತಕ್ಕಂಥ ಎಲ್ಲ ಬ್ಲಾಕೇಜ್ಗಳು ಓಪನ್ ಆಗ್ತವೆ. ಫಸ್ಟು ನಾವೇನು ಮಾಡಬೇಕು, ಈ ಬಟರ್ಫ್ಲೈನ ಮಾಡಬೇಕು. ಹೇಗೆ ಹೇಗೆ ಮೂಮೆಂಟ್ ಮಾಡ್ತಾ ಹೋಗ್ಬೇಕು. ಇದು ಕಿಡ್ನಿ ಸಮಸ್ಯೆಗೆ ಚಾಯ್ಸ್ ಯೋಗ ಅಂತ ಕರೀತಾರೆ. ಚಾಯ್ಸ್ ಆಫ್ ಯೋಗ ಫಾರ್ ಕಿಡ್ನಿ ಪ್ರಾಬ್ಲಮ್, ಆಯಿತಾ. ಇದು ಈ ರೀತಿ ಮಾಡೋದ್ರಿಂದ ಸಂಪೂರ್ಣವಾಗಿ ನಿಮ್ಮ ಮೂತ್ರ ಪಿಂಡಗಳ ಸ್ವಾಸ್ಥ್ಯ ಸುಧಾರಿಸ್ತಾ ಹೋಗ್ತದೆ. ಈ ಕೆಲವು ಜನರಿಗೆ ಕ್ರಿಯೇಟಿನ್ ಲೆವೆಲ್ ಜಾಸ್ತಿ ಆಗಿರ್ತದೆ, ಅದರ ಜೊತೆಗೆ ಏನಾಗಿರ್ತದೆ, ಯೂರಿಕ್ ಆಸಿಡ್ಡು, ಬ್ಲಡ್ ಯೂರಿಯಾ, ಪೊಟ್ಯಾಷಿಯಂ ಇವೆಲ್ಲ ಜಾಸ್ತಿ ಆದಾಗ ನಮ್ಮ ಕಿಡ್ನಿ ಸಮಸ್ಯೆ ಬರ್ತದೆ. ಈ ಕ್ರಿಯೇಟಿನ್ ಎಷ್ಟಿರಬೇಕಂತೇಳಿದ್ರೆ 0.5 ಮೇಲೆ, ಸ್ವಲ್ಪ 1 ಒಳಗಡೆ ಇರಬೇಕು, ಒಂದರ ಒಳಗಡೆ ಇರಬೇಕು ಕ್ರಿಯೇಟಿನ್. ಒಂದರಕ್ಕಿಂತ ಮೇಲೆ ಜಾಸ್ತಿ ಹೋಯಿತು ಅಂತೇಳಿದ್ರೆ ಕಿಡ್ನಿ ಸಮಸ್ಯೆ ಶುರುವಾಗ್ತಾ ಇದೆ ಅಂತ ಅರ್ಥ. ಅದು 3, 4, 5 ಹೋಯಿತು ಅಂತೇಳಿದ್ರೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ ಅರ್ಥ. ಅದು 6, 8, 10 ಹೋದರೆ ಡಯಾಲಿಸಿಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಡಯಾಲಿಸಿಸ್ ಮಾಡದೆ ನಮ್ಮ ಹತ್ರ ಏನಾದರೂ ನೀವು ಬಂದರೆ ನಿಮ್ಮ ಕಿಡ್ನಿ ಸಮಸ್ಯೆನ ಸಂಪೂರ್ಣವಾಗಿ ಗುಣ ಮಾಡ್ಬೋದು. ಯಾಕಂದರೆ ಡಯಾಲಿಸಿಸ್ಗೆ ಒಂದು ಸರಿ ಹೋದರೆ ಅದೇನಾಗುತ್ತೆ, ಅದೇ ನಮ್ಮ ಅಂಗಾಂಗಗಳಿಗೆ ಏನಾಗ್ತದೆ, ಹ್ಯಾಬಿಟ್ ಆಗಿಬಿಡ್ತದೆ, ಅದೇ ಒಂದು ಚಟ ಆಗಿಬಿಡ್ತದೆ. ಆವಾಗ ಡಯಾಲಿಸಿಸ್ ಮಾಡದೆ ಕಾಯಿಲೆ ವಾಸಿ ಆಗೋದೇ ಇಲ್ಲ. ಇದಾದಮೇಲೆ ಏನು ಮಾಡಬೇಕು, ನಿಧಾನವಾಗಿ ಎರಡು ಕಾಲ ಅಗಲ ಮಾಡ್ಕೋಬೇಕು. ಅಗಲ ಮಾಡಿ ಕಿಡ್ನಿ ಸಮಸ್ಯೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಆಸನ ಚಕ್ಕಿ ಚಲನಾಸನ. ಈ ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರಿಗೆ ಬಿ ಪಿ ಜಾಸ್ತಿ ಆಗಿರ್ತದೆ. ಬಿ ಪಿ ಜಾಸ್ತಿ ಆಗಿ ಆಗಿ ಬಿ ಪಿ ಮಾತ್ರ ತಿಂದು ತಿಂದು ಕಿಡ್ನಿ ಸಮಸ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ಏನು ಮಾಡಬೇಕು, ಬಹಳ ಮುಖ್ಯವಾಗಿ ಬಿ ಪಿನ ಸರಿ ಮಾಡಿಕೊಳ್ಬೇಕು ಅಂತೇಳಿದರೆ ಆಸನಗಳು ಮಾಡೋ ಸಂದರ್ಭದಲ್ಲಿ ನಿಧಾನಗತಿಯಲ್ಲಿ ಚಲನೆಯನ್ನು ಮಾಡಬೇಕು. ಜೋರು ಜೋರಾಗಿ ಮಾಡಿದ್ರೆ ಇನ್ನಷ್ಟು ಬಿ ಪಿ ಜಾಸ್ತಿ ಆಗ್ತದೆ. ಬಿ ಪಿ ಜಾಸ್ತಿ ಆಗ್ತಿದ್ದಂಗೆ ನಿಮಗೇನಾಗ್ತದೆ, ಕಿಡ್ನಿ ಸಮಸ್ಯೆ ಜಾಸ್ತಿ ಆಗ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ಈ ರೀತಿ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡೋ ಸಂದರ್ಭದೊಳಗೆ ಯಾವಾಗ ಮುಂದ್ಗಡೆ ಬಾಗ್ತೇವಲ್ಲ, ಯಾವಾಗ ಉಸಿರನ್ನ ಬಿಡ್ತಕ್ಕಂಥದ್ದು, ಯಾವಾಗ ಹಿಂದೆ ಬರ್ತೇವಲ್ಲ ಅವಾಗ ಉಸಿರನ್ನ ತೆಗೆದುಕೊಳ್ತಕ್ಕಂಥದ್ದು. ಉಸಿರು ಬಿಡಬೇಕು, ಉಸಿರು ತೆಗೆದುಕೊಳ್ಬೇಕು, ನಿಧಾನವಾಗಿ ಮಾಡಬೇಕು. ಹೀಗೆ ಇದಾದಮೇಲೆ ಏನು ಮಾಡಬೇಕು ಅಂತೇಳಿದ್ರೆ ಎರಡು ಕಾಲನ್ನು ಸ್ವಲ್ಪ ಅಗಲ ಮಾಡ್ಕೋಬೇಕು ನಿಧಾನವಾಗಿ. ಪಾರ್ಶ್ವ ಜಾನು ಶೀರ್ಷಾಸನ ಅಂತ ಕರೀತಾರೆ. ನಿಧಾನ ವಾಪಸ್ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ಎತ್ತಿ ಹಿಡ್ಕೋಬೇಕು, ನಿಧಾನ ಮುಂದೆ ಪೆಂಡಾಕ್ಬೇಕು. ಇದಕ್ಕೆ ಉಪವಿಷ್ಟ ಕೋನ ಆಸನ ಅಂತ ಕರೀತಾರೆ. ಯಾವುದರಲ್ಲೂ ಕೂಡ ಜಾಸ್ತಿ ಒತ್ತಡವನ್ನು ಉಂಟು ಮಾಡ್ಕೋಬಾರ್ದು. ನಿಧಾನವಾಗಿ
ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗ್ಬೋದು. ಸಾಧ್ಯ ಆದರೆ ನಿಮ್ಮ ತಲೆಯನ್ನು ತೆಗೆದುಕೊಂಡು ನೆಲಕ್ಕೆ ಸ್ಪರ್ಶ ಮಾಡಬೇಕು. ವಾಪಸ್ ಬನ್ನಿ. ಈ ರೀತಿಯಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು ಇಟ್ಸ್ ತುಂಬ ಅಂದರೆ ತುಂಬ. ಇದಕ್ಕೇನು ಬೇಕಾಗ್ತದೆ ಅಂತೇಳಿದ್ರೆ ಏಕಾಗ್ರತೆ ಬೇಕಾಗ್ತದೆ. ನೀವು ಸ್ವಲ್ಪನಾದರೂ ಏಕಾಗ್ರತೆಯ ಕೊರತೆಯಿಂದ ಅಭ್ಯಾಸಗಳನ್ನು ಅಭ್ಯಾಸ ಮಾಡಿದರೆ ಅದು ನಿಮಗೆ ಯಾವತ್ತೂ ಹೆಚ್ಚು ಲಾಭವನ್ನು ಕೊಡಲ್ಲ. ಇದಾದಮೇಲೆ ಕಿಡ್ನಿ ಸಮಸ್ಯೆಗೆ ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಆಸನ ಮತ್ಸ್ಯೇಂದ್ರಾಸನ. ನಿಧಾನವಾಗಿ ಈ ರೀತಿ ಕೂತ್ಕೋಬೇಕು, ಬಲಗಾಲನ್ನ ಈ ರೀತಿ ಮಾಡಿಸ್ಕೋಬೇಕು, ಎಡಗಾಲನ್ನ ಬಲಗಾಲ ಹೊರಗಡೆ ಇಟ್ಕೊಂಡ ಮೇಲೆ ನಿಮ್ಮ ಬಲಗೈನ ಹಿಂದಿಟ್ಕೊಳ್ಳಿ. ಹೆಬ್ಬೆರಳು ಹಿಡ್ಕೊಳ್ಳಿ, ದೀರ್ಘವಾಗಿ ಉಸಿರಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಇದು ಕಿಡ್ನಿಯ ಡೆಡ್ ಸೆಲ್ಗಳನ್ನು ಏನು ಮಾಡ್ತದೆ ಅಂತಂದರೆ ತೆಗೆದುಹಾಕಿ ಕಿಡ್ನಿಯನ್ನು ಮತ್ತೆ ರೀಜನರೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಿಮಗೇನಾದರೂ ಇದನ್ನು ಪೂರ್ತಿಯಾಗಿ ಇಲ್ಲಿವರೆಗೂ ಪಾದ ಹಿಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು, ಸ್ವಲ್ಪ ಈ ರೀತಿ ಕೂತ್ಕೊಂಡು ಇಷ್ಟರವರೆಗೂ ನಿಮ್ಮ ಕೈ ಹೋಗಲಿಲ್ಲ ಅಂದರೆ ಜಸ್ಟ್ ಹೀಗೆ ಮಾಡ್ತಕ್ಕಂಥದ್ದು. ಆದರೆ ಹಿಂದೆ ನೋಡ್ತಾ ಹೋಗ್ಬೇಕು. ಆದರೆ ಏನು ಮಾಡೋದು, ಈ ಬೆರಳನ್ನು ಈ ರೀತಿ ಹಿಡ್ಕೊಳ್ತೀವಿ. ವಾಪಸ್ ಇದಾದಮೇಲೆ ಮಂಡುಕಾಸನವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು. ಮಂಡುಕಾಸನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಿಡ್ನಿ ಸಮಸ್ಯೆಗೆ. ಏನು ಮಾಡಬೇಕು, ಈ ರೀತಿ ಅಭಯ ಹಸ್ತಗಳನ್ನು ನಿಮ್ಮ ಹೊಟ್ಟೆಗಿಟ್ಕೋಬೇಕು. ನಿಮ್ಮ ಅಭಯ ಹಸ್ತಗಳಿಂದನೇ ನಿಮ್ಮ ಕಾಯಿಲೆ ನಿವಾರಣೆ ಆಗ್ತವೆ. ನಿಮ್ಮಲ್ಲಿ ಅಂಥ ಒಂದು ಶಕ್ತಿ ಇರ್ತದೆ, ಅದನ್ನು ಜಾಗೃತ ಪಡಿಸ್ಕೋಬೇಕು. ಹೆದರಬಾರ್ದು, ಕಾಯಿಲೆಗಳು ಬಂದಾಗ ಯಾರೂ ಹೆದರಬಾರ್ದು. ಎಂತೆಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದವರೇ ಇವತ್ತು ನಮ್ಮ ಮುಂದೆ ಬದುಕಿದ್ದಾರೆ. ನಾವು ಸಿಂಪಲ್ ಸಮಸ್ಯೆಗಳಿಗೆ ಕಾಂಪ್ಲಿಕೇಟೆಡ್ ಪರಿಹಾರಗಳನ್ನು ಹುಡುಕ್ತಾ ಹುಡುಕ್ತಾ ನಮ್ಮ ಜೀವನವನ್ನು ನಾವೇ ನಾಶ ಮಾಡಿಕೊಳ್ತಾ ಇದ್ದೀವಿ. ತುಂಬ ದುರಂತಮಯವಾಗಿರತಕ್ಕಂಥ ಸನ್ನಿವೇಶ. ನಿಧಾನವಾಗಿ ಮಾಡಬೇಕು, ದೀರ್ಘವಾಗಿ ಉಸಿರುಕೊಳ್ತಾ ಮುಂದೆ ಬಾಗಿ ಉಸಿರನ್ನು ತೆಗೆದುಕೊಳ್ತಾ ವಾಪಸ್ ಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ ಬಾಗಿ ತೆಗೆದುಕೊಳ್ತಾ ವಾಪಸ್ ಬನ್ನಿ. ಹೀಗೆ ನೀವು ನಿಧಾನವಾಗಿ ಲಯಬದ್ಧವಾಗಿ ಆಸನಗಳ ಅಭ್ಯಾಸವನ್ನು ಮಾಡ್ತಾ ಹೋದರೆ ನಿಮ್ಮ ಕಿಡ್ನಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಇನ್ನಷ್ಟು ಆಸನಗಳು ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿನ ಒಂದು ಚಿಕ್ಕ ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಮೂತ್ರಪಿಂಡದ ಸಮಸ್ಯೆ, ಕಿಡ್ನಿ ಸಮಸ್ಯೆ ಅಂತಕ್ಕಂಥದ್ದು ಯಾಕೆ ಹೆಚ್ಚಿಗೆ ಆಗ್ತಾಯಿದೆ ಅಂತೇಳಿದರೆ ನಾವು ಸರಿಯಾಗಿ ನೀರು ಕುಡಿಯದೇ ಇರೋದ್ರಿಂದ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂತೇಳಿದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಅಂತೇಳಿದರೆ 16 ಬಾರಿ ನೀರು ಕುಡಿಬೇಕು. 16 ಬಾರಿ ನೀರು ಕುಡಿದಾಗ ಮಾತ್ರ ನಮ್ಮ ಕಿಡ್ನಿಗಳಿಗೆ ವರ್ಕ್ ಲೋಡು ಸರಿಯಾಗಿ ಇದಾಗ್ತದೆ ಅಂತೇಳಿದರೆ ಬ್ಯಾಲೆನ್ಸ್ ಆಗ್ತದೆ. ಇಲ್ಲಾಂದರೆ ನಾವು ಸರಿಯಾಗಿ ಅದಕ್ಕೆ ನೀರನ್ನು ಒದಗಿಸ್ತೇ ಇದ್ದಾಗ ಆ ಪಾಯ್ಸನ್ ಎಲ್ಲ ಏನಾಗ್ತದೆ ಅಂತೇಳಿದರೆ ನಮ್ಮ ಕಿಡ್ನಿಲೇ ಉಳ್ಕೊಂಡ್ಬಿಡ್ತದೆ. ಯಾವಾಗ ಪಾಯ್ಸನ್ ಕಿಡ್ನಿಲಿ ಉಳ್ಕೊಳ್ತದೆ ಆವಾಗ ಕಿಡ್ನಿ ಸ್ವೆಲ್ಲಿಂಗ್ ಬರೋಕ್ಕೆ ಶುರುವಾಗ್ತದೆ, ಕಿಡ್ನಿ ದಪ್ಪ ಆಗ್ತದೆ. ಅದು ಕಿಡ್ನಿ ದಪ್ಪ ಆದಾಗಲಿರ್ತಕ್ಕಂಥ ಚರ್ಮ ಎಲ್ಲ ದಪ್ಪ ಆಗ್ತಾ ಹೋದಂಗೆ ಏನಾಗ್ತದೆ, ಕಿಡ್ನಿಗಳಲ್ಲಿ ಅನ್ವಾಂಟೆಡ್ ಫ್ಯಾಟ್ ಕಂಟೆಂಟ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಕೆಲವು ಸಂದರ್ಭದೊಳಗೆ ಏನಾಗ್ತದೆ ಅಂತೇಳಿದರೆ ಆ ಕಿಡ್ನಿಯನ್ನು ಬಯಾಪ್ಸಿಗೆ ಕಳಿಸಿ ಅದು ಏನೇನೋ ಮಾಡಿ ಸುಮ್ಮನೆ ಅವನ ಮನಸ್ಸು ತುಂಬ ಅಂದರೆ ತುಂಬ ವೀಕ್ ಆದಾಗ ನನಗೇನು ದೊಡ್ಡ ರೋಗ ಇದೆ ಅಂತೇಳ್ಬಿಟ್ಟು ಅವನು ವೀಕ್ ಆಗ್ತಾ ಹೋಗ್ತಾನೆ. ಒಂದು ಸಂದರ್ಭದಲ್ಲಿ ಸುಮಾರು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸುಮ್ಮನೆ ಕಿಡ್ನಿ ತೆಗೆದುಬಿಡ್ತಾರೆ. ಕಿಡ್ನಿ ತೆಗೆದಾಗ ಏನಾಗ್ತದೆ ಅಂತೇಳಿದರೆ
ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಯಾವುದೇ ಅಂಗಾಂಗಗಳನ್ನು ನಾವು ಕಟ್ ಮಾಡಿಸಿದ್ರೆ ಅದರಿಂದ ಭಾಳ ದೊಡ್ಡ ತೊಂದರೆ ಆಗ್ತದೆ ನಮಗೆ, ಕೆಲವು ಸಂದರ್ಭದಲ್ಲಿ ಕ್ಯಾನ್ಸರ್ ಕೂಡ ಆಗ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಅಂತೇಳಿದ್ರೆ, ಯಾವ ಸಮಸ್ಯೆಗೂ ಕೂಡ ಆಪರೇಷನ್ ಪರಿಹಾರ ಅಲ್ಲ. ಆ ಕಿಡ್ನಿ ಸಮಸ್ಯೆ, ಕಿಡ್ನಿ ಊದ್ಕೊಂಡಿರ್ಬೋದು, ನಮ್ಮಲ್ಲಿ ಏನೇ ಊದ್ಕೊಂಡಿರ್ಬೋದು, ಅದನ್ನು ಹೆಂಗೆ ಊದ್ಕೊಂಡಿದೆಯಲ್ಲ ಹಾಗೆ ಕರಗಿಸ್ತಕ್ಕಂಥ ಶಕ್ತಿಯೂ ಕೂಡ ನಮ್ಮ ಶರೀರದೊಳಗಡೆ ಇರ್ತದೆ. ಆದರೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶರೀರದಲ್ಲಿ ಉಷ್ಣ ಜಾಸ್ತಿ ಆಗಿದ್ದಾಗ ಯೂರಿಕ್ ಆಸಿಡ್ ಜಾಸ್ತಿ ಆಗಿರ್ತದೆ, ಕಿಡ್ನಿ ಸ್ವೆಲ್ಲಿಂಗ್ ಬಂದಿರ್ತದೆ, ಅದರ ಜೊತೆಗೆ ಏನಾಗಿರ್ತದೆ ಪೊಟ್ಯಾಷಿಯಮ್ಮು ಕ್ರಿಯಾಟಿನ್ ಎಲ್ಲ ಜಾಸ್ತಿ ಆಗಿರ್ತದೆ. ಅದು ಉಷ್ಣವನ್ನು ನಾವು ಸರಿ ಮಾಡ್ಕೋಬೇಕಂದ್ರೆ ಒಂದು ನೀರು ಕುಡಿಬೇಕು. ಇನ್ನೊಂದು ಏನು ಮಾಡಬೇಕಂದ್ರೆ ತಂಪಿನ ಪದಾರ್ಥವನ್ನು ಜಾಸ್ತಿ ತಿನ್ನಬೇಕಾಗ್ತದೆ, ಎಳ್ನೀರು ಕುಡಿಬೇಕಾಗ್ತದೆ. ನಾವು ಕುಡಿತಾ ಇರತಕ್ಕಂಥ ಕೋಲ್ಡ್ ಡ್ರಿಂಕ್ಸ್ಗಳಿಂದ ನಮಗೆ ಈ ಥರ ಕಿಡ್ನಿ ಸಮಸ್ಯೆಗಳು ಬರ್ತವೆ. ಟಾಯ್ಲೆಟ್ ಕ್ಲೀನ್ ಮಾಡತಕ್ಕಂಥ ಆ ಹೊಲಸು ಪದಾರ್ಥಗಳನ್ನು ಕೋಲ್ಡ್ ಡ್ರಿಂಕ್ಸ್ ಅಂತ ನಮ್ಗೆ ಕೊಡ್ತಾ ಇದ್ದಾರೆ. ಅಷ್ಟೊಂದು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಇರತಕ್ಕಂಥ ಕೆಮಿಕಲ್ಗಳು ನಾವು ಕುಡಿತಾ ಇರತಕ್ಕಂಥ ಕೋಲ್ಡ್ ಡ್ರಿಂಕ್ಸಲ್ಲಿದ್ದಾವೆ. ನೀವು ಕುಡಿತಕ್ಕಂಥ ಎಲ್ಲ ಕೋಲ್ಡ್ ಡ್ರಿಂಕ್ಸನ್ನು, ಎಲ್ಲ ಕಂಪ್ನಿ ಕೋಲ್ಡ್ ಡ್ರಿಂಕ್ಸನ್ನು ತೊಗೊಂಡೋಗಿ ನೀವು ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಟಾಯ್ಲೆಟ್ ಕ್ಲೀನ್ ಆಗ್ತದೆ. ಅಂಥ ಒಂದು ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಕೋಲ್ಡ್ ಡ್ರಿಂಕ್ಸನ್ನು ನಾವು ಕುಡಿತಾ ಇದ್ದರೆ ಕಿಡ್ನಿನೂ ಹೋಗ್ತದೆ, ನಮ್ಮ ಲಿವರು ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ನಾವು ಭಾಳ ಮುಖ್ಯವಾಗಿ ಈ ಥರ ಆ ಒಂದು ತ್ಯಾಜ್ಯಗಳನ್ನು ಈ ಶರೀರದೊಳಗಡೆ ಹಾಕಲೇಬಾರ್ದು. ಈಗ ನಿಮ್ಮ ಕಿಡ್ನಿ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಇನ್ನಷ್ಟು ಪರಿಹಾರ ಸೂತ್ರಗಳನ್ನು ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಅದಕ್ಕೆ ಬಹಳ ಮುಖ್ಯವಾಗಿ ಮತ್ತೊಂದು ಆಸನ ಮಾಡಬೇಕಾಗ್ತದೆ. ಈ ಆಸನಕ್ಕೆ ಮರ್ಕಟ ಆಸನ ಅಂತ ಕರೀತಾರೆ. ನಿಧಾನವಾಗಿ ಈ ರೀತಿ ಮಲ್ಕೋಬೇಕು. ಮಲ್ಕೊಂಡು ನಿಧಾನ ನಿಮ್ಮ ಕಾಲನ ಎಡಗಡೆ ಈ ರೀತಿ ತಿರುಗಿಸ್ಬೇಕು. ನಿಮ್ಮ ದೃಷ್ಟಿ ಬಲಗಡೆ ಇರಬೇಕು. ಹಸ್ತಗಳು ಆಕಾಶಕ್ಕೆ ಮುಖ ಮಾಡಿರಬೇಕು. ನಿಧಾನ ವಾಪಸ್ ಬನ್ನಿ. ಯಾವುದೇ ಒಂದು ಆಸನದೊಳಗೆ ಹೆಚ್ಚು ಕಾಲ ನಾವು ನಿಲ್ತಾ ಹೋದಂಗೆ ಏನಾಗ್ತದೆ, ಆ ಆಸನದಲ್ಲಿರ್ತಕ್ಕಂಥ ಎಲ್ಲ ಲಾಭಗಳು ನಮಗೆ ಸಿಗ್ತಾವೆ. ಅದಕ್ಕೆ ಸ್ಥಿರಂ ಸುಖಂ ಆಸನ ಅಂತ ಕರೀತಾರೆ. ಅಂದರೆ ಆಸನ ಅಂತಕ್ಕಂಥದ್ದು ನಮ್ಮಲ್ಲಿ ಸ್ಥಿರತೆ, ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದಾಗಬೇಕು ಹೊರತು, ಆ ಆಸನದಲ್ಲಿ ನಾವು ಹೆಚ್ಚು ಹೆಚ್ಚು ಮೂಮೆಂಟನ್ನು ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭ ದೊರೆಯೋದಿಲ್ಲ. ಸ್ಟೆಬಿಲಿಟಿ ಇರಬೇಕು ಆಸನದಲ್ಲಿ. ವಾಪಸ್ ಉಸಿರು ಬಿಡಬೇಕಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಈ ರೀತಿ ಇದಕ್ಕೆ ಮರ್ಕಟ ಆಸನ ಅಂತ ಕರೀತಾರೆ. ಇದನ್ನು ಒಂದೊಂದು ಕಾಲಿಂದನೂ ಕೂಡ ಉದರಾಕರ್ಷಣಾಸನ ಅಂತ ಕೂಡ ಕರೀತಾರೆ. ಮರ್ಕಟ ಆಸನ ಅಂತ ಕೂಡ ಈ ಆಸನವನ್ನು ಕರೀತಾರೆ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ವಾಪಸ್ ಒಂದು ಕಡೆ ಮಾಡಿದಾಗ ಕನಿಷ್ಠ ಪಕ್ಷ ಒಂದು 10-30 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಕನಿಷ್ಠ ಪಕ್ಷ ಮ್ಯಾಕ್ಸಿಮಮ್ ನೀವು 1-2-5 ನಿಮಿಷ ಈ ರೀತಿ ಹೋಲ್ಡ್ ಮಾಡಬೇಕು. ನಿಧಾನ ಕಾಲುಗಳನ್ನು ಸಡಿಲಿಸ್ಕೊಳ್ಳಿ. ಇಡೀ ಶರೀರವನ್ನು ಸಡಿಲಿಸಿ ಉಸಿರಾಟವನ್ನು ಗಮನಿಸಿ. ಈ ರೀತಿಯಾಗಿ ಕನಿಷ್ಠ ಪಕ್ಷ ನೀವು 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಇದಾದಮೇಲೆ ನಿಧಾನವಾಗಿ ಕ್ಯಾಚ್ ಮಾಡ್ಕೊಳ್ಳಿ. ನಿಮಗೆ ಒತ್ತಡ ಆಗ್ತಕ್ಕಂಥ ಆಸನಗಳನ್ನು ನೀವು ಬಿ ಪಿ ಜಾಸ್ತಿ ಇರ್ತಕ್ಕಂಥವ್ರು ಮಾಡಬಾರ್ದು. ಬಿ ಪಿ ಯಾರಿಗೆ ಕಡಿಮೆ ಇದೆ, ಕ್ರಿಯೇಟಿನ್ ಯಾರಿಗೆ ಸ್ವಲ್ಪ ಕಡಿಮೆ ರೇಂಜಲ್ಲಿದೆ ಅವರು ಸ್ವಲ್ಪ ಒತ್ತಡ ಹಾಕಿ ಮಾಡ್ಬೋದು. ಇಲ್ಲಾಂದರೆ ಅವ್ರು ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಅದು ಅಭ್ಯಾಸ ಮಾಡಲಿಕ್ಕೆ ಸ್ಟ್ರೆಂತ್ ಇಲ್ಲಾಂದರೆ ಕೇವಲ ಪ್ರಾಣಾಯಾಮ ಮಾಡಬೇಕಾಗ್ತದೆ. ಆ ಪ್ರಾಣಾಯಾಮ ಏನೇನು ಮಾಡಬೇಕಂತ ನಿಮಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೆ. ವಾಪಸ್ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ವಾಪಸ್ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ವಾಪಸ್. ಹೀಗೆ ಇದಕ್ಕೆ ಸೇತು ಬಂಧ ಆಸನ ಅಂತ ಕರೀತಾರೆ. ಇದು ಕೂಡ ನಿಮ್ಮ ಕಿಡ್ನಿ ಸಮಸ್ಯೆನ ನಿವಾರಣೆ ಮಾಡ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಆಸನ. ಇದಾದಮೇಲೆ ಸೂಕ್ತ ವಜ್ರಾಸನ ಅಂತ ಮಾಡಬೇಕಾಗ್ತದೆ. ಸೂಕ್ತ ವಜ್ರಾಸನ ಹೇಗೆ ಮಾಡಬೇಕಂದ್ರೆ, ನಿಧಾನವಾಗಿ ಈ ರೀತಿ ವಜ್ರಾಸನದಲ್ಲಿ ಕೂತ್ಕೋಬೇಕು. ನೇರವಾಗಿ ಎರಡು ಕಾಲುಗಳು ಈ ರೀತಿಯಾಗಿ ಜೋಡಿಸಲ್ಪಟ್ಟಿರಬೇಕು. ನಿಧಾನವಾಗಿ ಸೂಕ್ತ ವಜ್ರಾಸನ ಮೂತ್ರ
ಪಿಂಡ ಸಮಸ್ಯೆಗಳಿಗೆ ಬಹಳ ಮುಖ್ಯವಾಗಿರತಕ್ಕಂಥ ಆಸನ. ಮತ್ತು ಈ ಕಿಡ್ನಿ ಸಮಸ್ಯೆ ಬಂದಿರತಕ್ಕಂಥವರು ತಿನ್ನಬೇಕಾಗಿರ್ತಕ್ಕಂಥ ತರಕಾರಿಗಳು ಯಾವಂದರೆ ಕ್ಯಾರೆಟು, ಬೀಟ್ರೂಟು, ಸೌತೆಕಾಯಿ, ಸೋರೆಕಾಯಿ, ಬೆಂಡೆಕಾಯಿ, ಬೀನ್ಸು, ಈ ಥರದ ತರಕಾರಿಗಳನ್ನು ಕುದಿಸಿ ಚೆನ್ನಾಗಿ ನೀರನ್ನು ಸೋಸಿ ಅದನ್ನು ಸ್ವಲ್ಪ ಸೈಂಧವ ಲವಣ ಹಾಕಿ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮೇಲೆ ತುಪ್ಪ ಹಾಕಿ ಬೇಯಿಸ್ಬೇಕು. ಈ ಥರ ಬೇಯಿಸಿ ಆಹಾರವನ್ನು ತಾವು ಸೇವನೆ ಮಾಡ್ತಾ ಹೋದರೆ ತುಪ್ಪ ಏನು ಮಾಡುತ್ತೆ, ನಿಮ್ಮ ಪಿತ್ತವನ್ನು ಕಡಿಮೆ ಮಾಡುತ್ತೆ. ಪಿತ್ತ ಕಡಿಮೆ ಆದರೆ ನಿಮಗೆ ಕಿಡ್ನಿ ಸಮಸ್ಯೆ ಕಡಿಮೆ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ನೀವು ತಿನ್ನಬೇಕಾಗ್ತದೆ. ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ರಿಲ್ಯಾಕ್ಸ್ ಮಾಡ್ತಾ ವಾಪಸ್ ಬನ್ನಿ. ಇದು ಕಿಡ್ನಿ ಸಮಸ್ಯೆಗೆ ಬಹಳ ಮುಖ್ಯವಾಗಿರತಕ್ಕಂಥ ಆಸನ. ನಾನು ಹೇಳಿದ್ನಲ್ಲ ಪಲ್ಯ ಮಾಡೋ ವಿಧಾನವನ್ನು ಆ ರೀತಿಯಾಗಿ ಮಾಡಬೇಕು. ಕುದಿಸಿ ಸೋಸಿ ತೆಗೆದ್ಮೇಲೆ ಅದ್ರ ಮೇಲೆ ಇವೆಲ್ಲ ಹಾಕಬೇಕು. ಅರಶಿನ ಪುಡಿ ಹಾಕಬೇಕು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಆಮೇಲೆ ಸ್ವಲ್ಪ ತುಪ್ಪ, ನಾಟಿ ಹಸುವಿನ ತುಪ್ಪ ಹಾಕಬೇಕು. ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಇದಕ್ಕೆ ಭುಜಂಗಾಸನ ಅಂತ ಕರೀತಾರೆ. ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಕಿಡ್ನಿ ಸಮಸ್ಯೆಗೆ ಇದು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಆಸನ. ಈ ರೀತಿಯಾಗಿ ಒಂದು 10 ಬಾರಿ ಅಭ್ಯಾಸ ಮಾಡಬೇಕಾಗ್ತದೆ. ಮೊದಲು ಏಕಪಾದ ಶಲಭಾಸನ. ಉಸಿರು ತೆಗೆದುಕೊಳ್ತ ಕಾಲ ಮೇಲೆ, ಉಸಿರು ಬಿಡ್ತ ಕೆಳಗೆ, ಉಸಿರು ತೆಗೆದುಕೊಳ್ತ ಕಾಲ ಮೇಲೆ, ಉಸಿರು ಬಿಡ್ತ ಕೆಳಗೆ. ಗದ್ದವನ್ನು ಮೇಲೆತ್ತಬಾರದು, ಬರೀ ಕಾಲು ಮಾತ್ರ ಎತ್ತಬೇಕು. ಸ್ಟೇ ಮಾಡಬೇಕಲ್ಲ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. 1, 2, 3, 4, 5 1, 2, 3, 4, 5 ರಿಲ್ಯಾಕ್ಸ್. 2 ಕಾಲು ನಗಲ ಮಾಡ್ಕೋಬೇಕು. ಎಲ್ಲ ಆಸನಗಳು ಆದಮೇಲೆ ಮಕರಾಸನದಲ್ಲಿ ವಿಶ್ರಾಂತಿ ಮಾಡಿ. ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಸನ ಅಂದರೆ ಮಕರಾಸನ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ. ಇದರಿಂದ ಬಹಳ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಡಯಾಫ್ರಾಮೆಟಿಕ್ ಮೂಮೆಂಟ್ ಆಗುತ್ತೆ. ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತ ಕರೀತಾರೆ. ಇದಕ್ಕೆ ಯೋಗಿಕ್ ಬ್ರೀದಿಂಗ್ ಅಂತ ಕೂಡ ಕರೀತಾರೆ. ಇದನ್ನು ಮಾಡೋದ್ರಿಂದ ನಿಮ್ಮ ಕಿಡ್ನಿಗಳು ಏನಾಗ್ತವೆ ಅಂತೇಳಿದರೆ ಸ್ವಸ್ಥವಾಗ್ತಾ ಬರ್ತವೆ. ಯಾಕಂತೇಳಿದರೆ ಕಿಡ್ನಿಗಳಿಗೆ ನ್ಯಾಚುರಲ್ ಮಸಾಜ್ ಆಗುತ್ತೆ ಈ ಆಸನವನ್ನು ಮಾಡೋದ್ರಿಂದ. ಈ ಆಸನದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತೇಳಿದರೆ, ಈ ಆಸನವನ್ನು ಮಾಡೋ ಸಂದರ್ಭದಲ್ಲಿ ನಾವು ದೀರ್ಘವಾದ ಉಸಿರಾಟವನ್ನು ಗಮನಿಸ್ತಾ ಹೋಗಬೇಕು. ಅಂದರೆ ಈ ಆಸನ ಮಾಡೋ ಸಂದರ್ಭದಲ್ಲಿ ದೀರ್ಘವಾಗಿ ಉಸಿರಾಟ ತಂತಾನೆ ಆಗ್ತಾ ಇರ್ತದೆ, ಅದನ್ನು ಜಸ್ಟ್ ನಾವು ಗಮನಿಸ್ಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ಬ್ರೆತ್. ಉಸಿರನ್ನು ಗಮನಿಸ್ತಾ ಗಮನಿಸ್ತಾ ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಸಡಿಲಿಸಿ ಕಿಡ್ನಿ ಭಾಗದಲ್ಲಿ ನಿಮ್ಮ ಗಮನವನ್ನು ಇಟ್ಟರೆ ಅಲ್ಲಿ ಏನಾಗ್ತದೆ, ಹೆಚ್ಚು ಹೆಚ್ಚು ಅಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಹೋಗ್ತದೆ. ಆ ಆಕ್ಸಿಜನ್ ಯಾವಾಗ ಹೋಗ್ತದೆ ಅವಾಗ ನಿಮ್ಮ ಕಿಡ್ನಿ ಮತ್ತೆ ಮರುಜೀವವನ್ನು ಪಡ್ಕೊಳ್ತದೆ. ಈ ಕಿಡ್ನಿ ಸಮಸ್ಯೆನ ಇನ್ನಷ್ಟು ಸುಲಭವಾಗಿ ನಿವಾರಿಸ್ಕೋಬೋದು. ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒಂದು ಚಿಕ್ಕ ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಕಿಡ್ನಿ ಸಮಸ್ಯೆಯ ನಿವಾರಣೆಗಾಗಿ ಯೋಗ ಸೂತ್ರ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಕಿಡ್ನಿ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು ಆಹಾರದಲ್ಲಿ ಏನನ್ನು ಪಥ್ಯ ಮಾಡಬೇಕು. ಚಹಾ ಕಾಫಿಯನ್ನು ಸಂಪೂರ್ಣವಾಗಿ ಬಿಡಬೇಕು. ಚಹಾ ಕಾಫಿ ಕುಡಿದ್ರೆ ನಿಮ್ಮ ಕಾಯಿಲೆ ದೇವರಾಣಿಗೂ ನಿವಾರಣೆ ಆಗಲ್ಲ. ಚಹಾ ಕಾಫಿ ಕುಡಿಯೋದ್ರಿಂದಲೇ ನಿಮಗೆ ಕಿಡ್ನಿ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು. ಲಕ್ಷಾಂತರ ಜನ ನಮ್ಮ ದೇಶದಲ್ಲಿ ವರ್ಷಕ್ಕೆ 15-20 ಲಕ್ಷ ಜನ ಕಿಡ್ನಿ ಸಮಸ್ಯೆಯಿಂದ ಸಾವನ್ನಪ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ನಾವು ತಿಂತಾ ಇರತಕ್ಕಂಥ ರಾಸಾಯನಿಕ ಪದಾರ್ಥಗಳು. ಯೂರಿಯಾ,
ಡಿ ಎ ಪಿ, ಎಂಡೋಸಲ್ಫಾನು, ಮೆಲಾಥಿಯನ್, ಪರಾಥಿಯನ್ ಅಂತಕ್ಕಂಥ ಹಲವಾರು ರಾಸಾಯನಿಕ ಸಿಂಪಡಣೆಗಳನ್ನು ಮಾಡೋದ್ರ ಮೂಲಕ, ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ನಮ್ಮ ಹೊಟ್ಟೆಗೆ ಒಂದು ವರ್ಷಕ್ಕೆ ನಾವು ಒಂದೊಂದು ಕೆ ಜಿ ರಾಸಾಯನಿಕ ಗೊಬ್ಬರಗಳನ್ನು, ಅರ್ಧ ಮುಕ್ಕಾಲು ಕೆ ಜಿ ರಾಸಾಯನಿಕ ಔಷಧಿಗಳನ್ನು ನಾವು ಸೇರಿಸ್ತಾ ಇದ್ದೀವಿ. ಗೊತ್ತಾಯ್ತಾ? ಇಷ್ಟೊಂದು ನಾವು ಒಳಗಡೆ ವಿಷವನ್ನು ಹಾಕ್ಕೊಂಡ್ರೆ ನಾವು ಬದುಕೋದು ಹೇಗೆ ಮುಂದೆ? ಅದಕ್ಕಾಗಿ ಬಹಳ ಮುಖ್ಯವಾಗಿ ಈ ವಿಷವನ್ನು ಹೊರಗಡೆ ಹಾಕಬೇಕು ಅಂತಂದರೆ ನೀವೇನು ಮಾಡ್ಕೋಬೇಕು? ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೋಬೇಕು. ಪ್ರತಿಯೊಬ್ಬರು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಳೇಬೇಕು. ನೀವೇನಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ವರ್ಷಕ್ಕೊಂದ್ಸರಿ ಮಾಡಿಕೊಂಡ್ರೆ ನಿಮ್ಮ ಶರೀರ ಬಹಳ ಆಂತರಿಕವಾಗಿ ಸ್ವಚ್ಛವಾಗಿರ್ತದೆ. ಸ್ನಾನ ಹೇಗೆ ನೀವು ಮಾಡ್ತಿರಲ್ಲ, ಮುಖಕ್ಕೆ ಸಾಬೂನು ಹಾಕ್ಕೊಂಡು ಕೈಗೆ ಮೈಗೆಲ್ಲ ಸಾಬೂನು ಹಾಕ್ಕೊಂಡು ನೀವು ಹೇಗೆ ತೊಳ್ಕೊಳ್ತಿರಲ್ಲ ಇಡೀ ಶರೀರವನ್ನು ಮೇಲ್ಮುಖವಾಗಿ, ಅದೇ ರೀತಿ ಒಳಮುಖವಾಗಿ ನಮ್ಮ ಶರೀರವನ್ನು ನಾವು ಯಾವತ್ತೂ ತೊಳ್ಕೊಂಡೇ ಇಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಬರ್ತಾ ಇರೋದು. ಹಿಂದೆ ಜುಲಾಬ್ ಔಷಧಿಗಳಂತ ಕೊಡ್ತಾಯಿದ್ರು, ಅದನ್ನು ಕೊಟ್ಟು ಹೊಟ್ಟೆ ಸ್ವಚ್ಛ ಮಾಡ್ತಿದ್ರು, ಈಗೆಲ್ಲ ಅವೆಲ್ಲ ನಿಂತೋಗ್ಬಿಟ್ಟಿದ್ದಾವೆ. ಅದಕ್ಕೆ ಈ ಚಿಕಿತ್ಸೆಯನ್ನು ನಮ್ಮ ಆಶ್ರಮದಲ್ಲಿ ಮಾಡ್ತಿರೋ. ಇದನ್ನು ನೀವು ಮಾಡಿಸ್ಕೋಬೇಕಂದ್ರೆ 2 ತಿಂಗಳ ಮೊದಲೇ ಈ ಚಿಕಿತ್ಸೆಗಾಗಿ ನೀವೇನು ಮಾಡಬೇಕು, ನಿಮ್ಮ ಒಂದು ಟಿಕೆಟ್ ಅಂತ ಹೇಳ್ತಾರೆ ಅದಕ್ಕೆ, ಏನೋ ರೆಸಿಟ್ ಅಂತ, ಅದನ್ನು ನೀವು ಬುಕ್ ಮಾಡಬೇಕಾಗ್ತದೆ. ನೀವೇನು ಮಾಡಬೇಕು, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ. ಅದನ್ನು ಮಾಡಿಕೊಂಡ್ರೆ 2 ತಿಂಗಳದೊಳಗಡೆ ನಿಮಗೆ ಆ ಚಿಕಿತ್ಸೆಯನ್ನು ಮಾಡಿ ನಿಮ್ಮ ಇಡೀ ಶರೀರನ ಕ್ಲೀನ್ ಮಾಡ್ತೀವಿ ನಾವು. ಅದನ್ನು ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಈ ಪಂಚಕರ್ಮ ಚಿಕಿತ್ಸೆಯನ್ನು ಆರೋಗ್ಯವಾಗಿರ್ತಕ್ಕಂಥವ್ರು ಮಾಡ್ಕೋಬೇಕಾಗ್ತದೆ, ಆರೋಗ್ಯದಲ್ಲಿ ಇಲ್ಲದೇ ಇರತಕ್ಕಂಥವ್ರು ಕೂಡ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ದೋಷಾಧಾರಿತವಾಗಿ ಚಿಕಿತ್ಸೆಯನ್ನು ವೈದ್ಯರು ಕೊಡ್ತಾರೆ. ಹೀಗೆ ಬಹಳ ಮುಖ್ಯವಾಗಿ ಈ ಕಿಡ್ನಿ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನಮ್ಮ ಇಡೀ ಶರೀರದಲ್ಲಿರ್ತಕ್ಕಂಥ ಪಿತ್ತ ದೋಷವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗ್ತದೆ. ಮತ್ತು ಬಾಡಿಯಲ್ಲಿ ತುಂಬ ಸುಸ್ತಾಗ್ತಿರ್ತದೆ, ಕೈಯೆಲ್ಲ ಹಿಂಗೆಲ್ಲ ಶೇಕ್ ಆಗ್ತಾಯಿರ್ತದೆ ಕೆಲವು ಜನರು ಕಿಡ್ನಿ ಸಮಸ್ಯೆ ಬಂದಾಗ. ಮತ್ತೇನಾಗ್ತಿರ್ತದೆ, ಭಯಂಕರ ಸುಸ್ತಾಗ್ತಾಯಿರ್ತದೆ. ಆ ಎಲ್ಲ ಸುಸ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ನರಗಳ ಒಂದು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನಾವು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಹಾಗಿದ್ರೆ ಆ ಯೋಗ ನಿದ್ರೆಯನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಇದನ್ನು ನಾವು ಕನಿಷ್ಠ ಪಕ್ಷ 1/2 ಗಂಟೆವರೆಗೂ ಮಾಡಬೇಕಾಗ್ತದೆ. ಇದನ್ನು ಶಾರ್ಟಾಗಿ ನಿಮ್ಗೆ ತೋರಿಸ್ತೇನೆ, ಇದನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ. ಏನಾದರೂ ಸಂದೇಹಗಳಿದ್ದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು. ಯೋಗ ನಿದ್ರೆಯನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬೇಕು ಪ್ರತಿನಿತ್ಯ. ಇದರಿಂದ ಶರೀರದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು ಕೂಡ ನಿಧಾನವಾಗಿರ್ತಕ್ಕಂಥ ಆನಂದಮಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅನುಭವಿಸ್ತಾ ಹೋಗ್ತವೆ. ನಿಧಾನವಾಗಿ ನಿಮ್ಮ ಇಡೀ ಶರೀರನ ಸಡಿಲಿಸಿ ಯೋಗ ನಿದ್ರೆ ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಶರೀರ ಸಂಪೂರ್ಣವಾಗಿ ಸಡಿಲವಾಗಿರಬೇಕು. 2 ಪಾದದ ಬೆರಳುಗಳನ್ನು ಅಲುಗಾಡಿಸಿ, ಪಾದದ ಬೆರಳುಗಳನ್ನು ಗಮನಿಸಿ, ನಿಮ್ಮ ಕಾಲನ್ನು ಈ ರೀತಿಯಾಗಿ ಸ್ವಲ್ಪ ಅಲುಗಾಡಿಸಿ ದೀರ್ಘವಾದ ಉಸಿರಾಟ ಮಾಡಿ, 2 ಕಾಲುಗಳನ್ನು ಗಮನಿಸಿ ರಿಲ್ಯಾಕ್ಸ್ ಬೋತ್ ಲೆಗ್ಸ್. ರಿಲ್ಯಾಕ್ಸ್ ಈಗ 2 ಮೊಣಕಾಲುಗಳನ್ನು ಗಮನಿಸಿ, ತಲೆ ಭಾಗವನ್ನು ಗಮನಿಸಿ, ಹೀಗೆ ಪಾದದಿಂದ ತಲೆಯವರೆಗೂ, ತಲೆಯಿಂದ ಪಾದದವರೆಗೂ ಒಂದೊಂದು ಅಂಗಾಂಗಗಳ ಮೇಲೂ ಕೂಡ ಕನಿಷ್ಠ ಪಕ್ಷ 1-3 ನಿಮಿಷದವರೆಗೂ ನಾವು ಗಮನವನ್ನು ಹರಿಸ್ಬೇಕು. ನಾನೆಲ್ಲ ಸೇರಿ ಕೂಡ 3 ನಿಮಿಷದಲ್ಲಿ ಹೇಳಿದೆ, ಆದರೆ ನೀವು ಇದನ್ನು ಮಾಡಲಿಕ್ಕೆ ಕನಿಷ್ಠ ಪಕ್ಷ 30 ನಿಮಿಷ ಬೇಕಾಗ್ತದೆ. ಅಂದರೆ ಪ್ರತಿಯೊಂದು ಅಂಗಾಂಗಗಳ ಮೇಲೂ ಕೂಡ ನೀವು 3 ನಿಮಿಷ ಗಮನ ಹರಿಸ್ಬೇಕು. ಈಗ ಹರಿಸ್ತಾ ದೀರ್ಘವಾಗಿ ಉಸಿರು ತೆಗೆದುಕೋಬೇಕು. ಮೊದಲು ಅಕಾರ ಹೇಳಬೇಕು, ಕಾಲುಗಳನ್ನು ಗಮನಿಸ್ತಾ ಹೊಟ್ಟೆ ಮತ್ತು ಎದೆಯನ್ನು ಗಮನಿಸ್ತಾ
ಮುಖ ಮತ್ತು ತಲೆಯನ್ನು ಗಮನಿಸ್ತಾ ನಿಧಾನವಾಗಿ ಎರಡು ಕಾಲನ್ನು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನ ತಲೆ ಮೇಲೆ ತೆಗೆದುಕೊಂಡು ಉಸಿರನ್ನು ತೆಗೆದುಕೊಳ್ತಾ ಇಡೀ ದೇಹವನ್ನು ಸ್ಟ್ರೆಚ್ ಮಾಡಿ ಉಸಿರನ್ನು ಬಿಡ್ತಾ ವಿಶ್ರಾಂತಿ. ಉಸಿರನ್ನು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ ಉಸಿರನ್ನು ಬಿಡ್ತಾ ವಿಶ್ರಾಂತಿ. ನಿಧಾನವಾಗಿ ಬಲಗಡೆ ತಿರುಗಿ ಕೈಗಳನ್ನು ಜೋರ ಕುಚ್ಕೊಳ್ಳಿ. ಬಿಸಿಯನ್ನು ಕಣ್ಣಿಗೆ ಸ್ಪರ್ಶ ಮಾಡ್ಕೊಳ್ಳಿ. ಮುಖಕ್ಕೆಲ್ಲ ಸ್ಪರ್ಶ ಮಾಡಿ ಕೈಗಳನ್ನು ನೋಡ್ತಾ ನಿಧಾನ ಕಣ್ಣು ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಯೋಗ ನಿದ್ರೆಯನ್ನು ನೀವು ಅಭ್ಯಾಸ ಮಾಡಬೇಕು. ಯೋಗ ನಿದ್ರೆಯಿಂದ ಮನಸ್ಸು ಪ್ರಸನ್ನವಾಗುತ್ತೆ. ಮನಸ್ಸು ಪ್ರಸನ್ನವಾದಾಗ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗ್ತದೆ. ಮನಸ್ಸು ಬಹಳ ಮುಖ್ಯ. ಮನಸ್ಸು ವೀಕ್ ಮಾಡ್ಕೋಬಾರ್ದೆ. ಹೊತ್ತು ನಾವು ಮೈಂಡ್ ವೀಕ್ ಆಯಿತು ಅಂತ ಹೇಳಿದರೆ ಹೋಯಿತು, ನಮ್ಮ ಜೀವನನೇ ಬಾದಾಯಿತು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ನಾವು ಮನಸ್ಸನ್ನು ಬಲಿಷ್ಠವಾಗಿ ಇಟ್ಕೋಬೇಕಂದರೆ ಯೋಗ ನಿದ್ರೆಯನ್ನು ಮಾಡೋದ್ರ ಮೂಲಕ ಒಳಗಡೆ ಇರತಕ್ಕಂಥ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಭೂಮಿ ಆಮ್ಲಕ್ಕೆ ಚೂರ್ಣ ಅಂತ ಬರ್ತದೆ. ಈ ಭೂಮಿ ಆಮ್ಲಕ್ಕೆ ಚೂರ್ಣವನ್ನು ಏನು ಮಾಡಬೇಕು, ಎರಡು ಚಮಚ ಚೂರ್ಣನ ಚೆನ್ನಾಗಿ ಒಂದು ಲೀಟ್ರ್ ನೀರಿಗೆ ಹಾಕಿ ಕುದಿಸ್ಬೇಕು. ಅದು ಕುದ್ದು 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 ಒಂದು ಲೀಟ್ರ್ ನೀರು ಮುಕ್ಕಾಲು ಲೀಟ್ರ್ ನೀರಿಗೆ ರೆಡ್ಯೂಸ್ ಆಗ್ತದೆ. ಅದನ್ನು ಏನು ಮಾಡಬೇಕು, ನಿಧಾನವಾಗಿ ಕುಡಿಬೇಕಾಗ್ತದೆ. ಯಾರಿಗೆ ಕ್ರಿಯೇಟಿನ್ ಆರಕ್ಕಿಂತ ಜಾಸ್ತಿ ಇರ್ತದಲ್ಲ, ಅವರು ಒಂದು ದಿವಸಕ್ಕೆ ಒಂದರಿಂದ ಒಂದೂವರೆ ಲೀಟ್ರ್ ನೀರು ಕುಡಿಬೇಕು. ಯಾರಿಗೆ ಕ್ರಿಯೇಟಿನ್ ಐದರಕ್ಕಿಂತ ಒಳಗಿರ್ತದಲ್ಲ, ಅವರು ಒಂದರಿಂದ ಎರಡು ಲೀಟ್ರ್ವರೆಗೂ ನೀರು ಕುಡಿಬೋದು. ಅವರಿಗೆ ಮೂತ್ರ ಸರಿಯಾಗಿ ಪಾಸ್ ಆದರೆ ಮಾತ್ರ, ಕೆಲವೊಬ್ಬರಿಗೆ ಮೂತ್ರನೇ ಸರಿಯಾಗಿ ಪಾಸ್ ಆಗಲ್ಲ. ಅಂಥವ್ರು ಏನು ಮಾಡಬೇಕು, ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು. ಅದಕ್ಕೇನೆಲ್ಲ ನಾವು ಪರಿಹಾರ ಸೂತ್ರಗಳನ್ನ ನಿಮ್ಗೆ ಒದಗಿಸ್ಕೊಡ್ತೇವೆ. ನಮ್ಮ ಹತ್ರ ಹಲವಾರು ಜನಗಳು ಎಷ್ಟೊಂದು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಬರೀ ಯೋಗದ ಮೂಲಕ ಅವರು ತಮ್ಮ ಕಾಯಿಲೆನ ವಾಸಿ ಮಾಡಿಕೊಂಡಿರಿದ್ದಾರೆ, ಗೊತ್ತಾಯ್ತಾ? ಈ ರೀತಿಯಾಗಿ ಕಿಡ್ನಿ ಸಮಸ್ಯೆನ ನಾವು ನಿವಾರಣೆ ಮಾಡಿಕೊಳ್ಳೋಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಟೆನ್ಷನ್ ತೆಗೆದುಕೊಳ್ಬೇಕಾಗಿಲ್ಲ. ಆರಾಮಾಗಿ ಹ್ಯಾಪಿಯಾಗಿ ಆನಂದಭರಿತವಾಗಿ ಯೋಗ ಮಾಡಿದ್ರೆ ಅದು ಕಿಡ್ನಿ ಸಮಸ್ಯೆ ಸಂಪೂರ್ಣ ಸರಿಯಾಗ್ತದೆ. ಅದರ ಜೊತೆಗೆ ಕರಿ ದ್ರಾಕ್ಷಿ ಹಣ್ಣು, ಕರಿ ದ್ರಾಕ್ಷಿ ಹಣ್ಣನ್ನು ಸೇವನೆ ಮಾಡೋದ್ರಿಂದನೂ ಕೂಡ ಕಿಡ್ನಿ ಸಮಸ್ಯೆಗೆ ಬಹಳ ಒಳ್ಳೆಯದು. ಅದಾದ ಮೇಲೆ ಯಾವತ್ತೂ ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಹಾರವನ್ನು ತಯಾರಿಸಬಾರ್ದು, ಕುಕ್ಕರ್ನಲ್ಲಿರ್ತಕ್ಕಂಥ ಆಹಾರವನ್ನು ತಿನ್ನಬಾರ್ದು. ಯಾವುದೇ ಕಾರಣಕ್ಕೂ ನೀವು ಅಯೋಡಿನ ಉಪ್ಪನ್ನು ತಿನ್ನಬಾರ್ದು. ನೀವು ತಿನ್ನಬೇಕಾಗಿರ್ತಕ್ಕಂಥ ಉಪ್ಪು ಯಾವುದಂತಂದರೆ ಅದಕ್ಕೆ ಸೈಂಧವ ಲವಣ ಅಂತ ಕರೀತಾರೆ. ಈ ಸೈಂಧವ ಲವಣವನ್ನು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಸೇವನೆ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ವ್ಯತಿರಿಕ್ತವಾಗಿರ್ತಕ್ಕಂಥ ಸೋಡಿಯಂ ಅಂಶ ಬ್ಯಾಲೆನ್ಸ್ ಆಗಿ ನಿಮ್ಮ ಶರೀರ ಏನಾಗ್ತದೆ ಅಂತಂದರೆ ಕ್ಲೀನ್ ಆಗ್ತಾ ಬರ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಗಮನಿಸಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರ ಯಾವುದು ಅಂತ ಹೇಳಿದರೆ, ಬಹಳ ಬೇಗ ಮಲಗಿ ಬೇಗ ಎದ್ದೇಳಬೇಕು. ಬೇಗ ಮಲಗೋದು ಅಂತೇಳಿದರೆ ರಾತ್ರಿ ಕನಿಷ್ಠ ಪಕ್ಷ 9 ಗಂಟೆ ಒಳಗಡೆ ಮಲ್ಕೋಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ದು ಯೋಗ ಪ್ರಾಣಾಯಾಮವನ್ನು ನೀವು ಶುರು ಮಾಡಿದ್ರೆ ನಿಮ್ಮ ಮೂತ್ರಪಿಂಡದ ಸಮಸ್ಯೆ ಬೇಗ ವಾಸಿ ಆಗ್ತದೆ. ಮತ್ತು ಇನ್ನಷ್ಟು ಇದಕ್ಕೆ ಪರಿಹಾರ ಸೂತ್ರಗಳಿದ್ದಾವೆ. ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ, ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಹಲವಾರು ಮನೆ ಮದ್ದುಗಳಿದ್ದಾವೆ. ಮನೆ ಮದ್ದುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹಾಗಾದರೆ ಅದರ ಬಗ್ಗೆ ಈ ಕಾರ್ಯಕ್ರಮಗಳನ್ನು ನೀವು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಗಮನಿಸಬೇಕು, ಇಲ್ಲದೆ ಇರತಕ್ಕಂಥವ್ರು ಗಮನಿಸಬೇಕು. ಯಾವ ಟೈಮಲ್ಲಿ ಯಾವುದು ಬರ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮ್ಮ ಕಾಯಿಲೆ. ಈಗಿನ ಆಧುನಿಕ ಯುಗದಲ್ಲಿ ಈಗ ಸುಮ್ಮನೆ ಇರತಕ್ಕಂಥ ವ್ಯಕ್ತಿನೇ ಸ್ವಲ್ಪ ಮುಂದೆ ಹೋಗ್ತಾ ಹಾರ್ಟ್ ಅಟ್ಯಾಕ್ ಸತ್ತು ಹೋಗ್ತಾನೆ ಅಂತ ಒಂದು ದುರಂತಮಯವಾಗಿರ್ತಕ್ಕಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಏನು ಬದುಕ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ.
ಅದಕ್ಕಾಗಿ ಬಾರದೇ ಇರತಕ್ಕಂಥವ್ರು ಕೂಡ ಇದನ್ನು ಮಾಡಬೇಕು. ಬಂದಿರೋರಂತೂ ಇದನ್ನು ಬಿಟ್ಟು ಬಿಡದೆ ಮಾಡಿದ್ರೆ ನೀವು ಆರಾಮಾಗಿ ನಿಮ್ಮ ಜೀವನ ನಡೆಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ನಾಳಿನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.